ಸಚಿವ ಉದಯನಿಧಿ ಸ್ಟಾಲಿನ್ ಸನಾತನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಧರ್ಮದಲ್ಲಿ ಜಾತಿಯಲ್ಲಿ ಏರ್ಪೇರ್ ಆದರೆ ಒಪ್ಪೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ವೈಯಕ್ತಿಕ ಹೇಳಿಕೆ. ಈ ಬಗ್ಗೆ ನಮ್ಮ ಪಕ್ಷದ ನಾಯಕರು ಈ ಹೇಳಿಕೆಯಲ್ಲಿ ವ್ಯತ್ಯಾಸಗಳಿವೆ, ನಾಯಕರ ಹೇಳಿಕೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಧರ್ಮದಲ್ಲಿ ತಾರತಮ್ಯ ಇದ್ದರೆ ನಾವು ಆ ಧರ್ಮವನ್ನು ಒಪ್ಪೋದಿಲ್ಲ. ನಮ್ಮ ಸಂವಿಧಾನ ಎಲ್ಲರಲ್ಲಿಯೂ ಸಮಾನತೆ ಇರಬೇಕು ಅಂತ ಹೇಳುತ್ತೆ, ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಧರ್ಮದ ಬಗ್ಗೆ ನಮ್ಮೆಲ್ಲ ಅಭಿಪ್ರಾಯ ಏನಿದೆ ಅಂದ್ರೆ, ಎಲ್ಲ ಧರ್ಮದಲ್ಲಿ ಈಕ್ವಾಲಿಟಿ ಇರಬೇಕು. ಯಾವುದಾದ್ರೆ ಒಂದು ವೇಳೆ ಯಾವುದಾದ್ರೆ ಒಂದು ಧರ್ಮದಲ್ಲಿ ಯಾವುದಾದ್ರೆ ಒಂದು ಜಾತಿಗೆ ಏರುಪೇರು ಆಗ್ತಾ ಇದೆ ಒಪ್ಪಲ್ಲ ಅಂತ ಕೆಲವೊಂದು ಅಭಿಪ್ರಾಯ ಇದೆ. ಇವತ್ತು ದಿವಸ ನಾವು ಮಾತಾಡೋ ಕೆಲವರು ಅವ್ರು ಹೇಳ್ತಕ್ಕಂಥ ಅವ್ರ ವಿಚಾರಗಳಿರ್ಬೋದು. ಅದು ತಮಿಳುನಾಡು ಅಲ್ಲಿ ಆಗಿರುವಂತ ಮಿನಿಸ್ಟ್ರು ಅಲ್ಲಿ ಹೇಳ್ತಕ್ಕಂಥ ಒಂದು ವಿಷಯ ಇದೆ, ಅವರು ಸ್ವಂತ ಅವ್ರ ಅಭಿಪ್ರಾಯ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷ ನಾವು ಕಾನ್ಸ್ಟಿಟ್ಯೂಷನ್ ಹೋಗ್ತೀವಿ. If there is no equality in religion, that cannot be accepted. ನಮ್ಮಂತೆಲ್ಲ ನಿಮ್ಮೂರು ಇರ್ತದೆ, ಪ್ರತಿಯೊಬ್ಬರಿಗೂ ಇರ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸಿದ್ದು, ನೋಡಿ, ಒಂದು ಕಡೆ ಈ ಉದಯನಿಧಿ ಸ್ಟಾಲಿನ್ ಹೇಳಿಕೆ ನಂತರದಲ್ಲಿ ಯಾರ್ಯಾರು ಯಾವ್ಯಾವ ವಿಚಾರಗಳ ಬಗ್ಗೆ ಮಾತನಾಡಬೇಕು ಮಾತನಾಡಬೇಡ ಅನ್ನೋದೇ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಸಚಿವರ ಸರ್ದಿ ಡಾಕ್ಟರ್ ಅಜಯ್ ಸಿಂಗ್ ಏನ್ ಹೇಳಿದ್ರು? ಹೌದು ಶಿಲ್ಪ, ಯಾಕಂದ್ರೆ ಅಜಯ್ ಸಿಂಗ್ ಹೇಳಿದ್ದು ಯಾವ ಧರ್ಮದಲ್ಲಿ ಸಮಾನತೆ ಇಲ್ಲ ಏನು ಅಂತದ್ರ ಬಗ್ಗೆ ಇದು ಮಾಡಿದ್ದಾರೆ ವಿನಃ ಈಗ ನಾವು ಆ ಧರ್ಮ ಈ ಜಾತಿ ಆ ರೀತಿ ಹಂಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬಹುತೇಕ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅದ್ರ ಅದನ್ನ ನಾವು ಫಾಲೋ ಮಾಡಬೇಕು. ಅದ್ರ ಜೊತೆ ನಮ್ಮ ನಾಯಕರಲ್ಲಿಯೂ ಕೆಲವೊಂದು ಬೇರೆ ಬೇರೆ ಹೇಳಿಕೆಗಳು ಬಂದಿವೆ. ಆದ್ರೆ ಯಾವ ಧರ್ಮದಲ್ಲಿ ಸಮಾನತೆ ಇದೆ, ಎಲ್ಲರನ್ನು ಸಮಾನವಾಗಿ ಕಾಣತಕ್ಕಂಥದ್ದು ಯಾವ ಧರ್ಮ, ಯಾವ ಧರ್ಮದಲ್ಲಿ ಸಮಾನತೆ ಇಲ್ಲ ಅದನ್ನ ನಾವು ಒಪ್ಕೊಳ್ಳಕ್ ಆಗೋದಿಲ್ಲ. ಆದ್ರೆ ಪ್ರಮುಖವಾಗಿ ನಮ್ಮ ಸಂವಿಧಾನದಲ್ಲಿ ನಮಗೆ ಸಮಾನತೆ ಸಿಕ್ಕಿದೆ, ನಮ್ಮ ದೇಶದ ಸಂವಿಧಾನ ಏನ್ ಹೇಳುತ್ತೆ ಅದರ ಪ್ರಕಾರ ನಾವು ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ, ಅವ್ರ ತಮಿಳುನಾಡಿನಲ್ಲಿ ಯಾವ ರೀತಿ ಇದೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ನಾ ಉತ್ತರ ಕೊಡ್ಲಿಕ್ಕಾಗಲ್ಲ. ಸಮಾನತೆ ಇಲ್ಲ, ಧರ್ಮ ಒಪ್ಲಿಕ್ಕಾಗಲ್ಲ ಅನ್ನೋ ರೀತಿ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟೋ ರೀತಿಯಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆನ ನೀಡಿದ್ರು ಅಂತ ಹೇಳ್ಬೋದು ಶಿಲ್ಪ. ಓಕೆ ಓಕೆ, ಧನ್ಯವಾದ ಸಿದ್ದು ಡೀಟೇಲ್ಸ್ಗಾಗಿ. ಎಸ್ ಶಾಸಕರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ ಯಾವುದೇ ಧರ್ಮದಲ್ಲಿ ತಾರತಮ್ಯ ಇದ್ರೂ ಕೂಡ ಅದನ್ನು ಒಪ್ಪಲ್ಲ ಅನ್ನೋದನ್ನ, ಅಂದರೆ ಇಂಡೈರೆಕ್ಟಾಗಿ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ಡೈರೆಕ್ಟಾಗಿ ಹೇಳಿದ್ರು, ಇವ್ರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇವತ್ತು ದಿವಸ ನಾವು ಮಾತಾಡೋ ಕೆಲವರು ಅವ್ರು ಹೇಳ್ತಕ್ಕಂಥ ಅವ್ರ ವಿಚಾರಗಳಿರ್ಬೋದು. ಅದು ತಮಿಳುನಾಡು ಅಲ್ಲಿ ಆಗಿರುವಂತ ಮಿನಿಸ್ಟ್ರು ಅಲ್ಲಿ ಹೇಳ್ತಕ್ಕಂಥ ಒಂದು ವಿಷಯ ಇದೆ, ಅವರು ಸ್ವಂತ ಅಭಿಪ್ರಾಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.